ಸರ್, ಓ ಟಿ ಟಿ ಸೀಸನ್ನು ಸೇರಿಸಿ ನೋಡೋದಾದರೆ 4 ತಿಂಗಳು ಇರ್ತಾರೆ. ಏನಾರು ಅವರ ಒಂದು ಅಭಿಮಾನದ ಆರೈಕೆ ಇತ್ತು ಅಂತ ಅಂದರೆ 4 ತಿಂಗಳು ಕಂಪ್ಲೀಟ್ ಮಾಡ್ತಾರೆ ಬಿಗ್ ಬಾಸ್ ಸೀಸನ್ 9 ಸೇರಿ. ಸೊ ಈಗ ಬರ್ತಾ ಇರೋ ಕಂಟೆಸ್ಟೆಂಟ್ಸು 3 ತಿಂಗಳಾಯಿತು ಅಂತಂದರೆ ಈ 4 ಜನ ಓ ಟಿ ಟಿ ಕಂಟೆಸ್ಟೆಂಟ್ 4 ಜನಕ್ಕೆ ಅದು 4 ತಿಂಗಳ ಜರ್ನಿ ಆಗುತ್ತೆ. ಅದೆಷ್ಟು ಸ್ಪೆಷಲ್ ಆಗುತ್ತೆ ರೂಪೇಶ್ ಶೆಟ್ಟಿಯವ್ರಿಗೆ ನೋಡಿ. ಆ್ಯಕ್ಚುಲಿ ಫಸ್ಟ್ ಹೋದಾಗ ಅವನು ಓ ಟಿ ಟಿಗೆ ಹೋದಾಗ ಹೋಗಿದ್ದು ಬಿಗ್ ಬಾಸ್ಗೆ, ಮೇ ಬಿ ಇಟ್ ಈಸ್ ಓ ಟಿ ಡಿ ಅಂತ ಹೇಳ್ಬೋದು ನಾವು, ಬಟ್ ಅಲ್ಲಿರುವ ಕಂಟೆಸ್ಟೆಂಟಿಗೆ ಅದು ಬಿಗ್ ಬಾಸ್ ಮನೆ. ಸೊ ಅವನೇನು ಆಟ ಆಡಿದ್ದಾನೆ ಅದು ಸ್ಟಾರ್ಟ್ ಮಾಡಿದಾಗ ಅವನಿಗೆಲ್ಲ ವಸತಿತ್ತು. ಈಗ 45 ಡೇಸಲ್ಲಿ ಅವನು ಆಲ್ಮೋಸ್ಟ್ ಎಲ್ಲ ಕಳ್ಕೊಂಡ. ಈಗ ಏನಿರೋದಂದರೆ ಅವನಿಗಿರೋ ಕಾಂಪಿಟೇಟರ್ ಬೇರೆ. ಅವನು ಆ್ಯಕ್ಚುಲಿ 16 ಮೆಂಬರ್ ಜೊತೆ ಕಾಂಪಿಟೇಷನ್ ಮಾಡಿ ಟಾಪರ್ ಆಗಿ ಬಂದ. ಈಗ ಇನ್ನೊಂದು 16 ಮೆಂಬರ್ಸ್ ಏನಿದ್ದಾರೆ ಅವರು ಕೂಡ ಕಾಂಪಿಟೇಟ್ರೇ. ಮೇ ಬಿ ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿ ಬಂದಿರೋರು, ಮೊದಲು ಆಟ ಆಡಿರೋರು, ಟಾಪ್ 3ಯಲ್ಲಿದ್ದವರೆಲ್ಲ ಬರ್ತಾರೆ. ಸೊ ಇವನ್ ಈಗ ನೋಡಬೇಕಾದ್ರೆ ಇವನು ಕೂಡ ಅವರಲ್ಲೊಬ್ಬ ಆ ಟಾಪರಲ್ಲಿ, ಯಾಕಂದರೆ ಇವನು ವಿನ್ನರು, ಅವರು ಟಾಪ್ 3ಯಲ್ಲಿ ಬಂದಿರೋರು. ಸೊ ಕಾಂಪಿಟೇಷನ್ ಇದ್ದೇ ಇರ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಅದರಿಂದ ಅವನಿಗೇನದು ಎಫೆಕ್ಟ್ ಆಗ್ತದೆ ಅಂತ ನನಗೇನು ಅನಿಸೋದಿಲ್ಲ. ಫಸ್ಟ್ ಆಫ್ ಆಲ್ ಅವನಿಗೆ ಎಂಟೈರ್ ಅವನು ಮೊದಲು ಪರಿಚಯ ಇದ್ದಿದ್ದು ತುಳುನಾಡು ಜನತೆಗೆ ಮಾತ್ರ, ಅಲ್ಲಿ ಅವನು ಹೆಸರು ಮಾಡಿದ್ದ. ಸೊ ಅವರು ಬಿಟ್ಕೊಡೋದಿಲ್ಲ ಅಂತ ನಮಗೆ ಗ್ಯಾರಂಟಿ ಗೊತ್ತಿತ್ತು. ಯಾವಾಗ ಓ ಟಿ ಟಿ ವಿನ್ ಆಯಿತು ನಾವು ಎಣಿಸ್ತಾ ಇದ್ವು ಅವನನ್ನು ಕರ್ನಾಟಕದ ಜನತೆ ಮೆಚ್ಕೋತಾರೆ ಅಂತ ಒಂದು ನಮಗೆ ಗ್ಯಾರಂಟಿ ಇತ್ತು. ನನ್ನ ಮನೆಯಲ್ಲಿ ಫ್ಯಾಮಿಲಿಯವರೆಲ್ಲ ಹೇಳ್ತಾ ಇದ್ರು ಅದು ಆ ಓ ಟಿ ಟಿ ಟಾಪರ್ ಏನಾಗಿದ್ದಾನೆ ಅದು ತೋರಿಸ್ಕೊಡ್ತು, ಅದು ಕರ್ನಾಟಕದವರನ್ನು ಅವನು ಮೆಚ್ಕೊಂಡಿದ್ದಾರೆ. ಅವನು ಏನಿದ್ದಾನೆ, ಅವನ ಕ್ಯಾರೆಕ್ಟರ್ ಏನಿದೆ, ಅವನ ಬಿಹೇವಿಯರ್ ಏನಿದೆ, ಅವನನ್ನು ಆ ಬಿಹೇವಿಯರ್ ಎಲ್ಲರಿಗೂ ಅಚ್ಚುಮೆಚ್ಚಾಗೋಗಿದೆ. ಸೊ ಅದಕ್ಕಾಗಿ ಅವನು ಓ ಟಿ ಟಿಯಲ್ಲಿ ವಿನ್ ಆಗಿ ಬಂದಿದ್ದಾನೆ. ಸೊ ಟಿ ವಿನ ಶೋನಲ್ಲೂ ಅದು ಏನು ಅವನಿಗೆ ಎಫೆಕ್ಟ್ ಆಗೋದಿಲ್ಲ. ಈ ಈಸ್ ಎ ಟಫ್ ಕಾಂಪಿಟೇಟರ್ ಫಾರ್ ರಿಮೇನಿಂಗ್ 17 ಮೆಂಬರ್ಸ್. ಸರ್, ಇದು ಬಿಗ್ ಬಾಸ್ ಹಿಸ್ಟ್ರಿನಲ್ಲೇ ಮೊದಲನೇ ಬಾರಿಗೆ ಓ ಟಿ ಟಿ ಬಂದಿದ್ದು, ಮತ್ತೆ ಇವಾಗ ಒಂದು ಟ್ಯಾಗ್ಲೈನ್ ಬಂದಿದೆ, ಪ್ರವೀಣರು ನವೀನರು ಹೊಸಬರು ಅಂತ ಹೇಳಿ. ಸೊ ಈ ಟ್ಯಾಗ್ಲೈನ್ ಇಟ್ಕೊಂಡು ಬಿಗ್ ಬಾಸ್ ಸೀಸನ್ 9 ಹೊಸ ಅವತರಣಿಕೆಯಲ್ಲಿ ಬರ್ತಿದೆ. ಸೊ ಇದರಲ್ಲಿ 4 ಒಂದು ಸ್ಮಾಲ್ ಜರ್ನಿ ಮಾಡಿ ಈ 4 ಕಂಟೆಸ್ಟೆಂಟ್ಸ್ ಸೀಸನ್ 9ಗೆ ಹೋಗ್ತಾರೆ, ಇನ್ನೊಂದಷ್ಟು ಜನ ಹೊಸಬರು ಇರ್ತಾರೆ, ಇನ್ನೊಂದಷ್ಟು ಜನ 3 ತಿಂಗಳ ಕಾಲ ಜರ್ನಿ ಮಾಡಿ ಈ ಮನೆಯ ಅಂಚು ಇಂಚು ಏನು ಹೇಳ್ತಾರೆ ಇಂಚಿಂಚು ಗೊತ್ತಿರೋರು ಇರ್ತಾರೆ. ಸೊ ಈಕ್ವೇಷನ್ನೇ ಬದಲಾಗಿ ಹೋಗುತ್ತೆ ಪ್ರತಿಯೊಂದು, ಯಾಕೆಂದರೆ ಎಲ್ರಿಗೂ ನಾನು ಎಕ್ಸ್ಪೀರಿಯನ್ಸ್ಡು, ನನಗೂ ಗೊತ್ತಿರುತ್ತೆ, ಯಾಕೆಂದರೆ ಆ ಮನೆ ಬಗ್ಗೆ ಎಲ್ಲರೂ ತಿಳ್ಕೊಂಡಿರೋರು ಕೆಲವೊಂದಷ್ಟು ಜನ ಬರ್ತಾ ಇದ್ದಾರೆ. ಸೊ ಈ ಈಕ್ವೇಷನ್ಸ್ ಬದಲಾದಾಗ ರೂಪೇಶ್ ಶೆಟ್ಟಿ ಕಾನ್ಫಿಡೆನ್ಸ್ ಏನಾದರೂ ಲೋ ಆಗುತ್ತಾ ಅಥವಾ ಏನಾಗ್ಬೋದು ರೂಪೇಶ್ ಶೆಟ್ಟಿ ಮೆಂಟಾಲಿಟಿ ಅವ್ರದ್ದು? ನಾನು ಆ್ಯಕ್ಚುಲಿ ಹೇಳೋದಾದ್ರೆ ಈಗ ನೋಡಿ, ನೀವು ಈಗ ಪ್ರವೀಣರು ನವೀನರು ಮತ್ತೊಂದು ಏನಂತಂದರೆ ಹೊಸಬ್ರು. ಓಕೆ, ಈಗ ಪ್ರವೀಣರಂದರೆ ಅವರು ಆ ಬಿಗ್ ಬಾಸ್ ಮನೆಯಲ್ಲಿ 80 ದಿವಸನೋ 100 ದಿವಸನೋ ಇದ್ದು ಬಂದವರು. ನವೀನರಂದರೆ ಅವ್ರಿಗೆ ಏನು ಗೊತ್ತಿಲ್ಲ. ಓಕೆ, ಅವರು ಇನ್ನೂ ಹೊಸಬ್ರು. ನಾನು ರೂಪೇಶ್ ಓ ಟಿ ಟಿಗೆ ಎಂಟ್ರ್ ಆದಾಗ ಈಗ ಅದನ್ನ ಹಾಕಿ ಬರ್ತಾ ಇರೋದು. ಈಗ ಪ್ರವೀಣರು ಏನಿದ್ರು ಅವರು ರೂಪೇಶ್ ಥರನೇ ಆಟ ಆಡಿ ಅಲ್ಲಿ ಬಿದ್ದವರು. ಈಗ ರೂಪೇಶ್ ಕೂಡ ಅವರ ಪ್ರವೀಣರ ಥರನೇ ಆದೋದ. ಯಾಕಂತ ಹೇಳಿದ್ರೆ ಅವನು ಅದನ್ನು ನೋಡ್ದ, ಇದನ್ನು ನೋಡ್ದ, ನ್ಯೂ ಕಂಟೆಸ್ಟೆಂಟ್ ಆಗು ಒಳಗೆ ಹೋಗಿ ಎಕ್ಸ್ಪೀರಿಯೆನ್ಸ್ ಆಯಿತು. ಒಂದು ಓ ಟಿ ಟಿ ವಿನ್ನರ್ ಆಗಿ ಅವನು ಪ್ರವೀಣರ ಆಗಿ ಎಲ್ಲದ ಮಿಕ್ಸರ್ ಆಗಿ ಹೋಗ್ಬಂದಿದ್ದಾನೆ. ಸೊ ಏನಾಗ್ತದೆ, ಇದು 3 ಕೂಡ ಅವನಿಗೇನು ಹೊಸತರ ಅಂತ ಕಾಣಲ್ಲ. ಯಾಕಂತ ಹೇಳಿದ್ರೆ ಈಗ ಅವನು ಎಲ್ಲರ ಮಿಕ್ಸ್ಚರ್ ಅವನೀಗ. ಸೊ ಅವನಿಗೆ ಅದು ಕಂಫರ್ಟ್ ಝೋನ್ ಇರ್ತದೆ. ಈಗ ಪ್ರವೀಣರಂತ ಏನು ಅವರನ್ನು ಒಳಗೆ ಕಳಿಸ್ತಾ ಇದ್ದಾರೆ, ಅವರೀಗ ಇಮೇಜ್ ಕ್ವಶನ್ ಆಗಿರ್ತದೆ. ಯಾಕಂತೇಳಿ ಅವರು ಲಾಸ್ಟ್ ಟೈಮ್ ಏನಾಗಿ ಮಾಡಿದ್ದಾರೆ ಅದನ್ನು ಈ ಸಲ ಕೂಡ ಬಾಕಿ ಅವ್ರ ಜೊತೆ ಪ್ರೂವ್ ಮಾಡಬೇಕು. ಇವನಿಗೆ ಪ್ರೂವ್ ಮಾಡಲಿಕ್ಕೆ ಏನಿರೋದಿಲ್ಲ, ಇವನಿಗೆ ಇನ್ನು ಈ ಪ್ರೆಸೆಂಟ್ ಸೀಸನಲ್ಲಿ ಅವನು ಏನು ಆಟ ಆಡಬೇಕು ಅನ್ನೋದೇ ಕಂಟಿನ್ಯೂಯೇಷನ್ ಇರೋದು. ಓ ಟಿ ಟಿ ಸೀಸನ್ ವಿನ್ ಆಗಿದ್ದಾನೆ, ದಟ್ ಈಸ್ ಕಂಟಿನ್ಯೂಯೇಷನ್ ಗೇಮ್. ಸೊ ಅದು ನಡೀತಾ ಇರ್ತದೆ. ಸೊ ಅದು ಪ್ರಾಬ್ಲಮ್ ಆಗೋದಿಲ್ಲ. ಈ ಪ್ರವೀಣರು ನವೀನರು ಮತ್ತು ಹೊಸಬ್ರು ಇದು ಕಾನ್ಸೆಪ್ಟಿಂದ ಅವನಿಗೇನು ಎಫೆಕ್ಟ್ ಆಗೋದಿಲ್ಲ. ಈಸ್ ಗೋಯಿಂಗ್ ಟು ಪ್ಲೇ ಆ ಒಂದು ಓನ್ ಗೇಮ್, ಆಟ ಆಡ್ತಾ ಹೋಗ್ತಾನೆ, 100 ಡೇಸ್ ಮುಗಿಸ್ಕೊಂಡು ಬರ್ತಾನೆ. ನ್ಯೂಸ್ ಫಸ್ಟ್.